ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್. ಓಂ ದಾಶರಥಾಯ ವಿದ್ಮಹೆ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್. ದಾಶರಥಾಯ ವಿದ್ಮಹೆ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್. ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್. ಓಂ ದಾಶರಥಾಯ ವಿದ್ಮಹೆ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್. ಓಂ ದಾಶರಥಾಯ ವಿದ್ಮಹೆ ಸೀತಾವಲ್ಲಭಾಯ ಆಚಾರ್ಯ ಹೊರಗಡೆ ಅವರನ್ನು ಹೊರಗೆ ತಡೆ ಹೋಗ ಅವ್ರಿಗೆ ಆನೇನು ತಿಳಿದಿದ್ದೀರಿ?
ಕಣ್ಣಪ್ಪ, ಪೂರ್ವ ಜನ್ಮದಲ್ಲಿ ನಮಗೆ ದೇವರನ್ನೇ ತೋರಿಸಿದವನಲ್ಲವೇ? ಇವಾಗ ಸದ್ಗತಿ ಪ್ರಾಪ್ತಿಗಾಗಿ ನಮ್ಮನ್ನೇ ಅರಸಿ ಬಂದೆಯ ಕಣಕ? ನಮ್ಮ ದೇವರಿಗೆ ಏನನ್ನಾದರೂ ತಂದಿರುವೆಯ ಕಣಕ? ಶ್ರೀಕೃಷ್ಣ ಪರಮಾತ್ಮ ಕುಚೇಲನಲ್ಲಿ ಅವಲಕ್ಕಿ ಬಯಸಿದಂತೆ ನನ್ನಲ್ಲಿ ಏನು ಬಯಸಿದೀಯ ತಂದೆ? ಮನೆಯೆಲ್ಲ ಹುಡುಕಾಡಿ ಹುಡುಕಾಡಿ ಬರೀ ಸಾಸಿವೆ ತಂದಿದ್ದೇನೆ. ಅದನ್ನೇ ಸ್ವೀಕರಿಸು ತಂದೆ, ಅದನ್ನೇ ಸ್ವೀಕರಿಸು. ಇದು ನಮ್ಮ ಇವತ್ತಿನ ಭೋಜನದಲ್ಲಿ ಉಪಯೋಗಿಸಲು ಅದು ಮೂಲರಾಮನಿಗೆ ಅರ್ಪಣೆಯಾಗಲಿ. ಗುರುಗಳೇ, ಒಂದು ಸಂದೇಹ. ಚಾತುರ್ಮಾಸದಲ್ಲಿ ಸಾಸಿವೆ ಸೇವನೆ ನಿಷಿದ್ಧವಲ್ಲವೇ? ದೇವರಿಗೆ ಭಕ್ತರು ಬೇಡವಾದಾಗ ಈ ಸಾಸಿವೆಯೂ ಬೇಡವಾಗ್ತದೆ. ಶಬರಿಯ ಎಂಜಲು ತಿಂದ ಶ್ರೀರಾಮ ಈ ಸಾಸಿವೆಯನ್ನು ಸ್ವೀಕರಿಸಲಾರನೆ ಆಚಾರ್ಯ. ಶ್ರೀಯು ನಿನಗೆ ಸದ್ಗತಿಯನ್ನು ಉಂಟು ಮಾಡು. ನಾರಾಯಣ ಕಪ್ಪಾಗಿದೆ.
ಏನ ಅಪರಾಧವಾಯಿತು? ನನ್ನ ಹೇಗೆ ಹೇಗಾಯಿತು? ಮನಸ್ಸು ಕಪ್ಪಾದರೆ ಮಂತ್ರಾಕ್ಷತೆಯೂ ಕಪ್ಪಾಗ್ತದೆ. ಆದರೆ ನಿಮ್ಮ ಮನಸ್ಸಿನ ಕಲ್ಮಶವನ್ನು ದೂರ ಮಾಡಿ, ಆವಾಗ ಪವಿತ್ರವಾದ ಮಂತ್ರಾಕ್ಷತೆ ನಿಮ್ಮದಾಗುತ್ತದೆ. ನನ್ನ ಮಗಳು ಬುದ್ಧಿ ಭ್ರಮೆಯಾಗಿ ಈ ರೀತಿ
ಮಾಡ್ತಾ ಇದ್ದಾಳೆ. ನಮ್ಮ ಇದರಲ್ಲಿ ಯಾವುದೇ ಮತ್ತು ಮಾಡಿದ್ರು ಕೂಡ ಗುಣ ಆಗ್ತಾ ಇಲ್ಲ. ಅದರಿಂದಾಗಿ ನಮ್ಮ ಶ್ರೀಹರಿಯ ಪ್ರಸಾದವನ್ನು ಕೊಟ್ಟು ನನ್ನ ಮಗಳನ್ನು ಗುಣಪಡಿಸು ಸ್ವಾಮಿ. ಶ್ರೀಹರಿ
ಹೋಗಿ ಬರ್ತೀವಿ
ದರ್ಶನಕ್ಕೆ ನಮ್ಮ ರಾಜ್ಯದ ಸಹೋಬರು ಆಗಮಿಸಿದ್ದಾರೆ. ನನಗೆ ಸ್ವಾಮೀಜಿ ಮಹಾರಾಜ್ ನವಾಬ್ ಅಸಾದುಲ್ಲಾ ಖಾನ್ ಮಾಡಿದ ಸಲಾಂಗಳನ್ನು ಸ್ವೀಕರಿಸಿದೆ. ನಾರಾಯಣ ನಾರಾಯಣ. ನಮ್ಮ ಚಿಕ್ಕ ಕಾಣಿಕೆಯನ್ನು ಸ್ವೀಕರಿಸಬೇಕು. ನೀವು ನಮ್ಮ ರಾಮನಿಗೆ ಪ್ರೀತಿ ಪಾತ್ರವಾದುದನ್ನೇ ತಂದಿರು. ರಾಮನಿಗೆ ಪ್ರೀತಿಯಿಂದ ಯಾರಾದರೂ ತಂದರೂ ಅದನ್ನು ಸ್ವೀಕರಿಸಿಯೇ ಸ್ವೀಕರಿಸುತ್ತಾನೆ. ಶ್ರೀಹರಿ ಮುಚ್ಚಿಟ್ಟ ಬಟ್ಟೆಯನ್ನು ತೆಗೀರಿ. ನಿಮ್ಮ ಮಹಿಮೆಯನ್ನು ಪರೀಕ್ಷಿಸಲೆಂದು ಒಂದು ತಟ್ಟೆದು ಮಾಂಸವನ್ನು ತಂದಿಟ್ಟಿದ್ದೆ. ಅದು ಫಲ ಪುಷ್ಪವಾಗಿ ಪರಿವರ್ತನೆಗೊಂಡಿದೆ. ನಮ್ದು ಮಾಫ್ ಮಾಡಿ ಗುರುಜಿ, ಮಾಫ್ ಮಾಡಿ. ನಾನು ಬಹುದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ. ನನ್ನ ತಪ್ಪಿನ ಪ್ರಾಯಶ್ಚಿತವಾಗಿ ಇಡೀ ರಾಜ್ಯವನ್ನೇ ತಮಗೆ ದಾನ ನೀಡುತ್ತೇನೆ. ನೀವು ನಮಗೆ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ ಗುರುಗಳು ಸ್ವಾಮಿ. ರಾಜ್ಯಕ್ಕೆ ನೀವು ನಾವು ತಪಸ್ವಿಗಳು, ಸನ್ಯಾಸಿಗಳು, ಸರ್ವಸಂಗ ಪರಿತ್ಯಾಗಿಗಳು. ನೀವು ದಾನ ನೀಡುವುದಾದರೆ ಮಂಚಾಲೆ ಗ್ರಾಮದ ತುಂಗಭದ್ರಾ ನದಿ ತೀರದಲ್ಲಿರುವ ಮಂಚಾಲೆ ಗ್ರಾಮವನ್ನೇ ನೀಡಿ. ಏನು ಆ ಬಂಜರು ಭೂಮಿ? ಬೇಡ ಬೇಡ, ಯಾವುದಾದರೂ ಫಲವತ್ತಾದ ಜಾಗವನ್ನೇ ನೀಡಿ. ಕೇಳಿ, ನಾನು ಕೊಡುತ್ತೇನೆ. ನಮ್ಮ ಶ್ರೀರಾಮ ಬಯಸಿದ್ದು ಮಂಚಾಲೆ ಗ್ರಾಮವನ್ನು. ನೀವು ನೀಡುವುದಾದರೆ ಅದನ್ನೇ ನೀಡಿ. ದಿವಾಂಜಿ, ಗುರುಗಳಿಗೆ ಮಂಚಾಲೆ ಗ್ರಾಮವನ್ನು ಕೊಡಲು ಸಿದ್ಧತೆಯನ್ನು ಮಾಡಿ. ಕ್ಷಮಿಸಿ ನವಾಬರೇ, ಅದು ಈಗಾಗಲೇ ಕರೀಂ ಸಾಹೇಬರಿಗೆ ಕೊಟ್ಟದ್ದಾಗಿದೆ. ಕರೀಂ ಸಾಹೇಬರಿಗೆ ಕೊಟ್ಟ ಜಾಗವನ್ನು ರದ್ದುಪಡಿಸಿ ಆ ಜಾಗವನ್ನು ಗುರುಗಳಿಗೆ ನೀಡಿಬಿಡಿ. ಕರೀಂ ಸಾಹೇಬರಿಗೆ ಬೇರೆ ಯಾವುದಾದರೂ ಫಲವತ್ತಾದ ಜಾಗವನ್ನು ಕೊಟ್ಟುಬಿಡಿ. ಅದೇ ಆಗಲಿ ಸ್ವಾಮೀಜಿ ಮಹಾರಾಜ್. ಶ್ರೀನಿವಾಸ ಪತಿತೋದ್ಧಾರ, ದೀನ ದಲಿತರ ಸೇವೆ ನಿನ್ನ ಸೇವೆಯಲ್ಲವೇ ಪ್ರಭು. ಅವರ ಕೊರಗು ಕಣ್ಣೀರನ್ನರಿಸಿ ಎಲ್ಲರನ್ನೂ ನಿನ್ನ ಭಕ್ತರನ್ನಾಗಿಸುವ ಸೇವೆ ನನಗೆ ಶಾಶ್ವತ ಕೊಡಿಸುತ್ತಂದೆ. ಈ ದೇಹವತ್ತು ನಾನು ಎಲ್ಲರ ಸೇವೆ ಮಾಡಲಾರೆನು ಹರಿ. ಈ ದೇಹ ಉಲಿಸಿ ಎಲ್ಲರ ಸೇವೆ ಮಾಡುವ ಮಾರ್ಗ ತೋರೋ ಪ್ರಭು ಮಾರ್ಗ. ಶ್ರೀಹರಿಯೇ, ನಾನು ಬೇಡನು ವರವೊಂದ, ಶಾಪ ಒಂದೇ ಒಂದು ಕೈಚಾಚಿ ಓರ್ವೆ. ಎಲ್ಲರ ಕಣ್ಣೀರ ನನ್ನಲ್ಲೇ ಹರಿಸು. ಗುರುಡರಿಗೆ ಎನ್ನ ಕಣ್ಣ ಉಳಿಸು. ಉಚ್ಚನಿಗೆ ಎನ್ನ ಮೆಚ್ಚಿ ಮದ್ದಾಗಿಸು. ಜನಸೇವೆ ಮಾಡಲು ಈ ಜನ್ಮ ಸಾಲದಿರೆ. ಯುಗ ಯುಗಗಳಲ್ಲೂ ಎನ್ನನ್ನೇ ಇರಿಸು, ಎನ್ನನ್ನೇ ಇರಿಸು. ಅಪ್ಪಣ್ಣ, ನೀನಿನ್ನು ಗುರುಕುಲಕ್ಕೆ ತೆರಳು. ಅಲ್ಲಿನ ಜನರ ಯೋಗಕ್ಷೇಮ ಮೇಲ್ವಿಚಾರಣೆಯನ್ನು ನೋಡಿ. ನಾರಾಯಣ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ತಿಳಿಗೆ ಶುಕ್ರವಾರದ ದಿನ ನಾನು ಬೃಂದಾವನ ಪ್ರವೇಶವನ್ನು ಮಂಚಾಲೆ ಗ್ರಾಮದ ತುಂಗಾಭದ್ರಾ ನದಿ ತೀರದಲ್ಲಿರುವ ಇಂದ ಕೃತಯುಗದಲ್ಲಿ ಪ್ರಹ್ಲಾದ ರಾಜರು ಯಜ್ಞ ಮಾಡಿದ ಹೋಮಕುಂಡದ ಜಾಗವನ್ನು ತೋರಿಸಿದೆ. ಅಲ್ಲಿ ನನ್ನ ಬೃಂದಾವನವನ್ನು ನಿರ್ಮಾಣ ಮಾಡಬೇಕು. ಮಾದಾವರ ಗ್ರಾಮದ ಕೆರೆ ಹೇನಿಯ ಮೇಲೆ ಹಿಂದೆ ಶ್ರೀರಾಮಚಂದ್ರ ಪರಿವಾರ ಸಮೇತ ವಿಶ್ರಮಿಸಿದ ಒಂದು ಶಿಲೆ. ಆ ಶಿಲೆಯಿಂದಲೇ ನನ್ನ ಬೃಂದಾವನವನ್ನು
ನಿರ್ಮಾಣ ಮಾಡಲಿ. ಉಳಿದ ಶಿಲೆಯಿಂದ ಆಂಜನೇಯನ ವಿಗ್ರಹವನ್ನು ನಿರ್ಮಿಸಿ ನನ್ನ ಬೃಂದಾವನದ ಎದುರುಗಡೆಗೆ ಪ್ರತಿಷ್ಠಾಪಿಸಬೇಕು. ಬೃಂದಾವನದ ಹೊರಗೆ ಇಡಲು 1200 ಸಾಲಿಗ್ರಾಮ ಸಂಪುಟ ಹಾಗೂ ಮೃತ್ತಿಗೆಯನ್ನು ಸಿದ್ಧಪಡಿಸಿದೆ. ಇದುವರೆಗೂ ಈ ಮಠದಲ್ಲಿ ತಮ್ಮ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮ ಸರಾಗವಾಗಿ ನಡೆಸಿಕೊಂಡು ಈಗ ನಿಮ್ಮ ನಿರ್ಧಾರದಿಂದ ನಮ್ಮೆಲ್ಲರಿಗೂ ಆಘಾತವಾಗಿದೆ. ಅದಕ್ಕೂ ಮೇಲಾಗಿ ಭೌತಿಕ ಸಾಧ್ಯತೆಗಳಿದೆ. ನಮ್ಮ ಇಬ್ಬ ನಾವು ಈ ಮಠದಲ್ಲಿ ಇರೋ ಸಾಧ್ಯವಿಲ್ಲ. ದಯವಿಟ್ಟು ನಿಮ್ಮ ಒಂದು ನಿರ್ಧಾರವನ್ನು ಬದಲಾಯಿಸಿ ನಮ್ಮನ್ನೆಲ್ಲ ನಿರ್ಧಾರದಲ್ಲಿ ಇದಕ್ಕಾಗಿ ನಾವು ನಮ್ಮ ಈ ಶರೀರವನ್ನು ಬಿಟ್ಟು ಹೋಗುತ್ತಾ ಇದ್ದೇವೆ. ನಾವು ನಿಮಗ್ನವಾಗಿಯೇ ಬೃಂದಾವನದ ಒಳಗೆ ಬೃಂದಾವನದ ಒಳಗೆ ನಿಂತುಕೊಂಡೆ ಸರ್ವರ ಯೋಗಕ್ಷೇಮವನ್ನು ಮಾಡಬೇಕೆಂದು ಶ್ರೀಹರಿಯ ಇಚ್ಛೆ. ನಾವು ಅದೃಶ್ಯರಾದರೂ ನಮ್ಮ ಹೃತ್ಪೂರ್ವಕ ಶುಭಾಶೀರ್ವಾದ ನಿಮ್ಮ ಮೇಲೆ ಸದಾ ಇರುವುದು. ಪ್ರವೇಶ ಸರ್ಕಾರ ಸಕಲ ಸಿದ್ಧತೆಗಳನ್ನು ನಾನು ಪಾದಾತ್ರಕ್ಕೆ ಹೋಗಿ ಬೃಂದಾವನದ ಕಾರ್ಯವನ್ನು ನೋಡಿಕೊಳ್ಳುತ್ತೇನೆ. ಹಾಗೆ ಆಗಿ ನನ್ನ ಜಪಸರ ನಿಂತಾಗ 1200 ಸಾಲಿಗ್ರಾಮ ಹಾಗೂ ಸಂಪುಟ ವೇದ ಮೃತ್ತಿಗೆಯನ್ನು ಹಾಕಿ ಸಮಸ್ತ ಮಂಗಳಾನಿಗವನ್ನು ನಾರಾಯಣ ನಾರಾಯಣ ಅಥ ನಾರಾಯಣ ಸೂಕ್ತಂ ಓಂ ಸಹಸ್ರಶೇಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುಮಂ ವಿಶ್ವಂ ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವತಃ ಪರಮಾನ್ ನಿತ್ಯಂ ವಿಶ್ವಂ ನಾರಾಯಣಗುಂ ಹರಿಂ ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪಜೀವತಿ ಪತಿಂ ವಿಶ್ವಸ್ಯಾತ್ಮೇಶ್ವರಗುಂ ಶಾಶ್ವತಗುಂ ಶಿವಮಚ್ಯುತಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರೋ ಜ್ಯೋತಿರಾತ್ಮ ನಾರಾಯಣ ಪರಃ ನಾರಾಯಣ ಪರಂ ಬಿಟ್ಟು ಹೋದಿರ ಗುರುಗಳೇ ನಾರಾಯಣ ಪರಃ ಬಿಟ್ಟು ಹೋದರ ಗುರುಗಳೇ ನೀವು ನಿಮ್ಮ ಮುಖವನ್ನು ನೋಡಲಿಂದ ನಾನು ಓಡೋಡಿ ಬಂದೆ ಗುರುಗಳೇ ಓಡೋಡಿ ಬಂದೆ ಓಡೋಡಿ ಬರುವಾಗ ಗುರುಗಳೇ ಓಡೋಡಿ ಬರುವಾಗ ತುಂಗಾ ನದಿಯು ನನಗೆ ದಾರಿ ಮಾಡಿ ಕೊಟ್ಟಿದ್ದು ಗುರುಗಳೇ ದಾರಿ ಮಾಡಿ ಕೊಟ್ಟಿದ್ದು
ನಿಮ್ಮನ್ನು ಬಿಟ್ಟು ನಾನು ಹೇಗೆ ಇರಲಿ ಗುರುಗಳೇ, ಹೇಗೆ ಇರಲಿ? ಧಾರವಾಡ ಗುಲ್ಬರ್ಗ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಬಂದಿದ್ದೇವೆ.